ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಇದು ಬಂದು ಮಾರ್ನಿಂಗ್ ಬೇಗ ಎದ್ದು ಕಸ ಗುಡಿಸಿ ಹಾಗೆ ಮನೆಯೆಲ್ಲ ಒರೆಸಿದ್ದು ಆಯಿತು. ಈಗ ಸ್ನಾನ ಮುಗಿಸ್ಕೊಂಡು ಬಂದು ಫಸ್ಟ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ. ಹಿಂದಿನ ದಿನನೇ ರಾತ್ರಿ ಎಲ್ಲ ತರಿಸಿದ್ದೆ, ಹಣ್ಣು ಕಲಶಕ್ಕೆಲ್ಲ ಆಗಿರ್ಬೋದು, ಹೂವು ಎಲ್ಲ ನಿನ್ನೆ ತಂದುಬಿಟ್ಟಿದ್ರು. ಇವಾಗ ಬೆಳಗ್ಗೆ ಎಲ್ಲ ಎತ್ತಿಟ್ಕೊತ ಇದ್ದೀನಿ ಪೂಜೆಗೆ. ಎಲ್ಲ ಒಂದೇ ಸಲ ತಟ್ಟೆಗೆಲ್ಲ ಇಟ್ಕೊಂಡ್ಬಿಟ್ರೆ ಬೇಗ ದೇವ್ರ ಮನೆಗೆ ಹೋದ್ಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಕುತ್ಕೊಂಡು ಎಲ್ಲ ಪೂಜೆ ಮಾಡಿಬಿಡೋದು ಅಂದ್ಬಿಟ್ಟು, ಇಲ್ಲ ಅಂತಂದರೆ ಎದ್ದು ಎದ್ದು ಬರ್ತಾಯಿರ್ಬೇಕು ಅದಕ್ಕೆ ಇದಕ್ಕೆ ಅಂತ. ಹಾಗಾಗಿ ಎಲ್ಲನೂ ಜೋಡಿಸ್ಕೊತ ಇದ್ದೀನಿ. ಫಸ್ಟೇ ಎಷ್ಟು ಹೂವು ಬೇಕು, ಎಷ್ಟು ಹಣ್ಣು ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿ ನಾನು ಟಿಫನ್ನು ಸಹ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ರೈಸ್ ಇಟ್ಟಿದ್ದೀನಿ, ಸಿಂಪಲಾಗಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು. ಇವತ್ತಿನ ದಿನ ಎಲ್ಲರೂ ಉಪವಾಸ ಇರ್ತಾರೆ, ಹಾಗಾಗಿ ಅಂತ ನಮ್ಮ ಯಜಮಾನ್ರಿಗೆ ನನ್ನ ಮಕ್ಳಿಗೆ ಮಾತ್ರ ಟಿಫನ್ನು, ನನಗೇನಿಲ್ಲ. ಈ ರೀತಿಯಾಗಿ ನಡೀತಾ ಇದೆ. ಸಹ ಇವತ್ತು ಬೇಗನೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ರು. ಹಂಗಾಗಿ ಇವತ್ತು ಸಹ ಅವ್ರಿಗೆ ರಜಾ ಇಲ್ಲ, ಆಫೀಸ್ಗೆ ಹೋಗ್ಬೇಕು ಬೇಗ ಅಂತ ಅಂದ್ಬಿಟ್ಟು ಬೇಗನೆ ತಿಂಡಿ ಮುಗಿಸ್ದೆ. ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಕುಕ್ಕರ್ಗೆ ಇಟ್ಟಿದ್ದೆ ರೈಸು, ಮತ್ತು ಇನ್ನು ಮತ್ತೆ ಸೆಂಟ್ರ್ನಲ್ಲಿ ಎದ್ದು ಬರೋದು ಬೇಡ ಟಿಫನ್ ಮಾಡೋದಕ್ಕೆ. ಟಿಫನ್ ಮುಗಿಸ್ಬಿಟ್ಟು ಆರಾಮಾಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಅಲ್ಲಿದೆ ಟಿಫನ್ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಟ್ಟೆ. ಹಾಗಾಗಿ ಇವಾಗ ಎಲ್ಲ ನೀಟಾಗಿ ಹೂವು ಎಲ್ಲ ಇಟ್ಟು ರೆಡಿ ಆಯಿತು. ಇವಾಗ ಪೂಜೆ ಮಾಡ್ಕೊತ ಇದ್ದೀನಿ ದೀಪ ಹಚ್ಚಿ. ಮಕ್ಕಳು ಎದ್ದೋಳಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಯಿತು. ನನ್ನ ಪೂಜೆ ಮುಗಿಸೋಷ್ಟರಲ್ಲಿ ಪೂಜೆ ಮುಗ್ದು ಆಗಿದ ತಕ್ಷಣ ಇಬ್ಬರು ಎದ್ದರು. ಅಶೋತ್ಗೆ ನಮ್ಮ ಯಜಮಾನ್ರು ಸಹ ಟಿಫನ್ ಎಲ್ಲ ತಿಂದು ಅವರು ಆಫೀಸ್ಗೆ ಹೋದರು. ಈ ರೀತಿಯಾಗಿ ಸಿಂಪಲಾಗಿ ಶಿವರಾತ್ರಿ ಹಬ್ಬದ ದಿನ ಸಿಂಪಲಾಗಿ ಈ ರೀತಿಯಾಗಿ ಪೂಜೆನ ಮಾಡಿದ್ದು ನಾನು. ಬೇರೆ ಏನಿಲ್ಲ, ಇಷ್ಟೇ ಸಿಂಪಲಾಗಿ. ಮತ್ತು ಆಚೆ ಕಡೆ ಈ ರೀತಿಯಾಗಿ ಹೊಸಲಿಗೆ ರಂಗೋಲಿ ಮತ್ತು ಅರಶಿನ ಕುಂಕುಮದಿಂದ ಈ ರೀತಿಯಾಗಿ ಹೂವು ಎಲ್ಲ ಇಟ್ಕೊಂಡಿದ್ದೆ. ಫಸ್ಟ್ ಸ್ನಾನ ಮುಗಿಸಿದ ತಕ್ಷಣ ಇದೇ ಕೆಲಸನೇ ಮಾಡೋದು. ನಂತರ ಏನಿದ್ರು ನಾನು ಅಡುಗೆ ಮನೆಗಾಗಿರ್ಬೋದು ಇಲ್ಲ ದೇವ್ರ ಮನೆಗೆ ಒಳಗೆ ಬರೋದು. ನೋಡಲ್ಲ ಫ್ರೆಂಡ್ಸ್, ಇಷ್ಟೇ ನನ್ನ ಪೂಜೆ ಇವತ್ತಿನ ದಿನ. ಸಿಂಪಲಾಗಿ ಹಣ್ಣು ಬಾಳೆಹಣ್ಣು ಎಲ್ಲ ಇಟ್ಟು ಈ ರೀತಿಯಾಗಿ ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ. ನಮ್ಮನೇಲಿ ಮಕ್ಕಳು ನಮ್ಮ ಯಜಮಾನ್ರು ಯಾರು ಉಪವಾಸ ಇರಲ್ಲ. ಯೂಶ್ವಲಿ ನಾನು ಏನು ಇರ್ತಾ ಇರಲಿಲ್ಲ, ಈ ಸಲ ಇರೋಣ ಅಂತ ಇದ್ದೀನಿ. ಏನೂ ತಿಂದಿಲ್ಲ, ಇನ್ನು ಒಂದು ತೊಟ್ಟು ನೀರು ಸಹ ಕುಡಿದಿಲ್ಲ, ಪೂಜೆ ಆಗಿದೆ. ನೋಡೋಣ, ಆದಷ್ಟು ಬರೀ ನೀರು ಕುಡ್ಕೊಂಡು ಇರ್ತೀನಿ. ಏನಾದರೂ ಹಸಿವು ಆದರೆ ಆವಾಗ ಸ್ವಲ್ಪ ಹಣ್ಣು ಏನಾದರೂ ತಿಂತೀನಿ. ಸದ್ಯಕ್ಕೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿದೆ, ಬಟ್ ಸಪೋಟ ಹಣ್ಣಿದೆ, ಹಣ್ಣು ತಿನ್ನೋಣ. ಮತ್ತು ಮಕ್ಕಳಿಗೆ ತಿನ್ನಿಸ್ಬೇಕು, ಎದ್ದಿದ್ದಾರೆ. ಅವ್ರಿಗೆ ಫಸ್ಟ್ ತಿಂಡಿ ಆಗಿದೆ, ಪುಳಿಯೋಗರೆನೇ ಬೆಳಗ್ಗೆನೇ ಮಾಡಿಬಿಟ್ಟಿದೆ. ಪೂಜೆ ಮಾಡೋದಕ್ಕಿಂತ ಮುಂಚೆ ತಿಂಡಿ ಮುಗಿಸಿದ್ದೆ, ಯಾಕೆಂದರೆ ನಮ್ಮ ಯಜಮಾನ್ರು ಬೇಗನೆ ಹೋದರು, ಇವತ್ತು ಕೆಲಸ ಇದೆ ಅಂತ ಅಂದ್ಬಿಟ್ಟು ಟಿಫನ್ ಮುಗಿಸ್ಕೊಂಡು ಹೋದರು. ಅದಕ್ಕೆ ಅವ್ರಿಗೆ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಬೇಗನೆ ಮಾಡಿಕೊಟ್ಟಿದ್ದೆ. ಇದೆ ಬನ್ನಿ, ಹಣ್ಣು ಏನಾದರೂ ತಿನ್ನೋಣ. ಸಪೋಟೊ ಹಣ್ಣಿದೆ, ನನ್ನ ಫೇವ್ರೇಟ್ಸ್, ನಿಮ್ಗೆ ಅದನ್ನೇ ತಿಂತೀನಿ. ಎರಡು ನೋಡೋಣ, ಎಷ್ಟು ಸಾಧ್ಯನೋ ಅಷ್ಟು ಇರ್ತೀನಿ. ಏನು ತಿಂದಿರಾ? ಏನಾದರೂ ಹಸಿವಾದರೆ ಹಣ್ಣು ತಿಂತೀನಿ, ಇಲ್ಲ ಅಂತಂದರೆ ನೋಡೋಣ. ರೈಟವ್ರಿಗೂ ಇರೋಣ ಅಂತ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಇದೆ ಹಸ್ಬೆಂಡ್. ಇವಾಗ ಅವನೊಬ್ಬರು ಕಳಿಸ್ಬೇಕು, ಮತ್ತು ಅವ್ರಿಗೆ ಹಾಗೆ ಸರಿ ಕೂಡ ಮಾಡಬೇಕು.
ಇಷ್ಟೇ ಫ್ರೆಂಡ್ಸ್, ಇವ ವ್ಲಾಗ್ ಅವತ್ತಿನ ದಿನ ಮಾಡಿದ್ದು ಇಷ್ಟೇ. ಹಾಗೆ ಇದು ಮಾರನೇ ದಿನ ಬಂದು ಏನೇನೆಲ್ಲ ಅಡುಗೆ ಮಾಡಿದೆ ಅಂತ ಚಿಕ್ಕದಾಗಿ ಒಂದು ಕ್ಲಿಪ್ ತೊಗೊಂಡಿದ್ದೀನಿ, ಅಷ್ಟು ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ಮಾರನೇ ದಿನದ ಯಾವುದೇ ರೀತಿ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಇಷ್ಟೇ. ಅವತ್ತು ಬಂದುಬಿಟ್ಟು ತಿಳಿ ಸಾರಿಗೆ ಸ್ವಲ್ಪ ನುಗ್ಗೆಕ್ಕೆ ಹಾಕಿದ್ದೆ ಅಷ್ಟೇ, ಮತ್ತು ಹಾಗೆ ಕಾಳು ಗೊಜ್ಜು ಮಾಡಿದ್ದೆ, ಮತ್ತು ವಾಂಗಿ ಬಾತ್ ಮಾಡಿದ್ದೆ ರೈಸು, ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಸ್ವೀಟ್ ಹೆಸರುಬೇಳೆ ಪಾಯಸ ಮಾಡಿದ್ದಿಲ್ಲ ಇಷ್ಟೇ, ಅದ್ರ ಜೊತೆಗೆ ಬೀನ್ಸ್ ಪಲ್ಯನ ಮಾಡಿದ್ದೆ ಇಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಸಾಧ್ಯನೋ ಅಷ್ಟನ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಹಾಗೆ ಶೇರ್ ಮಾಡಿ.